ಬಂಧುಗಳ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿನಿತ್ಯ ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ ಕುರಿತು ಮತ್ತೆ ಜನರಿಗೆ ಆಗ್ತಾ ಇರ್ತಕ್ಕಂಥ ಸಮಾಜದಲ್ಲಿ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಹಲವಾರು ವಿಚಾರಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಹಾಗೇನೆ ಅದನ್ನ ಮಾಧ್ಯಮದವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಕಳೆದ ಒಂದೆರಡು ತಿಂಗಳುಗಳಿಂದ ನಿರಂತರವಾಗಿ ಪತ್ರಿಕಾಗೋಷ್ಠಿಗಳನ್ನ ಮಾಡೋದ್ರ ಮುಖಾಂತರ ಅದನ್ನ ಮಾಡ್ತಾ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಪರವಾಗಿ ನಾನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯ ವಿಚಾರ, ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ನಾವು ಮುಖ್ಯವಾದ ವಿಚಾರಕ್ಕೆ ಹೇಳ್ತೀನಿ. ಮುಖ್ಯವಾದ ವಿಚಾರ ಇವತ್ತಿನ ವಿಚಾರ ಏನಂತ ಅಂದ್ರೆ, ಕಳೆದ ಏನು ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ 2021 ಸುಮಾರದಲ್ಲಿ ಒಂದು ಪ್ರಚಾರಕ್ಕಾಗಿ ಒಂದು ಯೋಜನೆಯನ್ನ ಪ್ರಾರಂಭಿಸುತ್ತೆ. ಅದೇನು ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಟ್ವಿನಿಂಗ್ ಪ್ರೋಗ್ರಾಮ್ ಅಂತ, ಇದೊಂದು ಎಜುಕೇಶನಲ್ ಸ್ಕೀಮು. ಕರ್ನಾಟಕದ ಆಯ್ದ ವಿದ್ಯಾರ್ಥಿಗಳನ್ನ ಡಿಪ್ಲೊಮಾ ಮಾಡ್ತಿರ್ತಕ್ಕಂಥ ಆಯ್ದ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರನ್ನ ಕರ್ನಾಟಕದಲ್ಲಿ ಒಂದು 2 ವರ್ಷ ಡಿಪ್ಲೊಮಾ ಮಾಡಿಸಿ ನಂತರ ಅವರನ್ನ ಅಮೆರಿಕಾಗೆ ಕಳಿಸ್ತಕ್ಕಂಥ ಒಂದು ಸ್ಕೀಮು. ಅದರಲ್ಲಿ ಪ್ರತಿ ವರ್ಷ 48 ಜನರನ್ನ ಆಯ್ಕೆ ಮಾಡಿಕೊಂಡು ಕಳಿಸ್ತಕ್ಕಂಥ ಒಂದು ಸ್ಕೀಮು. ಅದು ಡಿಪ್ಲೊಮಾದಲ್ಲಿ ಮೊದಲ 2 ವರ್ಷ ಇಲ್ಲಿ ಮಾಡಬೇಕು ಮತ್ತೆ ಕೊನೆಯ ವರ್ಷ ಅಮೆರಿಕದಲ್ಲಿ ಮಾಡಬೇಕು. ಅಮೆರಿಕದಲ್ಲಿ ಹೋದ್ಮೇಲೆ ನಾನಾ ತರದ ಅನುಕೂಲಗಳಿದಾವೆ. ಅಮೆರಿಕದಲ್ಲಿ ಅವರು ಸೆಟ್ಲ್ ಆಗ್ಬೋದು, ಏನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿಯ ಸರ್ಕಾರಗಳು ಮಾಡ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ 2021 ಭಾರಿ ಪ್ರಚಾರವನ್ನ ಪಡ್ಕೊಂಡಂತಹ ಈ ಒಂದು ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ಆ ಯೋಜನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ನಿಖರವಾದ ಮಾಹಿತಿ ಇಲ್ಲ, ಅವ್ರ ಅಮೆರಿಕಾಗೂ ಹೋಗಕ್ಕಾಗಿಲ್ಲ, ಕರಿಯರ್ನ ರೂಪಿಸ್ಕೊಳಕ್ಕಾಗಿಲ್ಲ. ಇವತ್ತು ಅವರ ಸುಮಾರು 2 ವರ್ಷಗಳ ಅಂದ್ರೆ ಮೊದಲ 2021 ಮತ್ತೆ 22ರ ಅವಧಿಯ 98 ವಿದ್ಯಾರ್ಥಿಗಳ ಜೀವನ ಭವಿಷ್ಯ ಇವತ್ತು ಅತಂತ್ರ ಸ್ಥಿತಿಗೆ ತಲುಪಿದೆ. ಈ ವಿಚಾರವಾಗಿ ನಾನು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ರಾಜಕೀಯ ಪಕ್ಷಗಳು, ಯಾವುದೇ ರಾಜಕೀಯ ಪಕ್ಷಗಳು ಸರ್ಕಾರ ನಡೆಸೋದಕ್ಕೆ ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ತರದ ಪ್ರಚಾರದ ಗಿಮಿಕ್ ಯೋಜನೆಗಳನ್ನ ಮಾಡಿಕೊಂಡು ಆ ಯೋಜನೆಗಳಿಗೆ ಒಂದಷ್ಟು ಯೋಜನೆಗಳು ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದಷ್ಟು ಅಡ್ವರ್ಟೈಸ್, ಇನ್ನೊಂದು ಪ್ರಚಾರ ಮಾಡೋದಕ್ಕೆ 100,000 ರೂಪಾಯಿ 100,000,000 ರೂಪಾಯಿಗಳನ್ನ ಖರ್ಚು ಮಾಡೋದ್ರ ಮುಖಾಂತರ ಜನರಿಗೆ ಕಣ್ಣಿಗೆ ಮಣ್ಣೆರಚೋದ್ರ ಮುಖಾಂತರ ಇವತ್ತು ಒಂದು ರೀತಿಯಾಗಿ ನಾವೇನೋ ಕಳೆದು ಕಟ್ಟೆ ಆಗ್ತಾ ಇದೀವಿ ಅಂತಕ್ಕಂಥದ್ದನ್ನ ತೋರಿಸ್ಕೊತಾ ಇದ್ದೇವೆ ವಿನ ಆ ಯೋಜನೆಗಳಿಂದ ಯಾವುದೇ ರೀತಿಯಾದಂತಹ ಅನುಕೂಲ ಜನರಿಗೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಯೋಜನೆ ಮತ್ತೊಂದು ಉದಾಹರಣೆ. ಹಲವಾರು ಯೋಜನೆಗಳನ್ನ ನೋಡಿದ್ವಿ, ಕೇವಲ ಸರ್ಕಾರಗಳು ಪ್ರಚಾರಕ್ಕಾಗಿ ಮಾಡ್ತಕ್ಕಂಥ ಇದೊಂದು ಇನ್ನೊಂದು ರೀತಿಯಾದಂತಹ ಮತ್ತೊಂದು ಪ್ರಚಾರದ ಗೀಳಿಗೆ ಮಾಡ್ತಕ್ಕಂಥ ಯೋಜನೆ ಇದು. ನೋಡಿ, ಅಂತಾರಾಷ್ಟ್ರೀಯ ಟ್ವಿನಿಂಗ್ ಪ್ರೋಗ್ರಾಮ್ ಅಂತ ಅಂದ್ರೆ ಒಂದೇ ಸಂದರ್ಭದಲ್ಲಿ ಈ ಕಡೆ ಡಿಪ್ಲೊಮೋ ಮತ್ತೆ ಅಸೋಸಿಯೇಟ್ ಡಿಗ್ರಿ ಅಂತ ಎರಡನ್ನೂ ಕೂಡ ಒಂದೇ ಸಂದರ್ಭದಲ್ಲಿ ತೆಗೆದುಕೊಳ್ಬಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ಇದನ್ನ ರಾಜ್ಯವ್ಯಾಪಿ ಪ್ರಚಾರ ಕೊಟ್ಟು ಏನು ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP ಬಂತು, ಅಂತ ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣವನ್ನ ರಾಜ್ಯದ ಯುವಕರಿಗೆ, ದೇಶದ ಯುವಕರಿಗೆ ಒದಗಿಸಿಕೊಡ್ತೀವಿ ಅಂತಕ್ಕಂಥ ಒಂದು ಬುರ್ಡೆ ಬಿಟ್ಕೊಂಡು ಮಾಡಿದಂತ ಯೋಜನೆ. ಅವತ್ತಿನ ಮಿನಿಸ್ಟರ್ ಆಗಿದ್ದಂತಹ ಯಾರು ಅಶೋಕ್ ನಾರಾಯಣ್ ಅವರು, ಅವತ್ತು ಉನ್ನತ ಶಿಕ್ಷಣ ಸಚಿವರಾಗಿದ್ದಂತಹ ಅಶೋಕ್ ನಾರಾಯಣ್ ಅವರು ಆರಂಭಿಸಿದಂತ 2021 ಆರಂಭಿಸಿದಂತಹ ಸ್ಕೀಮ್ ಇದು. ನೋಡಿ ಯಾವ್ದಾಗಿದೆ ಈ ಸ್ಕೀಮ್ಗೆ ಸುಮಾರು 48 ಜನರನ್ನ ಇವರು ಆಯ್ಕೆ ಮಾಡ್ಕೋತಾರೆ. ಆ 48 ಜನರು ಯಾರು ಅಂತ ಅಂದ್ರೆ ಅವರು ಕೂಡ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಕಾಲೇಜುಗಳಿಂದ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ, ಅದರಲ್ಲೂ ಮುಖ್ಯವಾಗಿ ಬಡ ವಿದ್ಯಾರ್ಥಿಗಳು, ತಂದೆ ತಾಯಿ ಇಲ್ಲದಂತವರು, ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಒಂದು ಲೋವರ್ ಬ್ಯಾಕ್ ಗ್ರೌಂಡ್ ಕ್ಲಾಸ್ ಇರ್ತಕ್ಕಂಥ ಜನರನ್ನ ಅವ್ರನ್ನ ಅವ್ರ ಜೀವನವನ್ನ ಅವರ ಭವಿಷ್ಯವನ್ನ ಒಳ್ಳೆ ರೀತಿಯಲ್ಲಿ ಭವಿಷ್ಯವನ್ನ ಕಟ್ಕೊಡ್ಬೇಕು ಅಂತಕ್ಕಂಥ ಒಂದು ಏನು ಇಂದಿರಾಚಂದ್ರನ್ನ ತೋರಿಸಿ ಅವರನ್ನ ಆಯ್ಕೆ ಮಾಡಿದಂತ ಸಂದರ್ಭ, ಪಾಪ ಬಡಪಾಯಿಗಳು ಎಲ್ಲೋ ಡಿಪ್ಲೊಮಾ ಓದ್ಕೊಂಡು ಇನ್ನೊಂದ್ ದಿನ ಮಾಡ್ಕೊಂಡು ಅವ್ರ ಕೈಲಾಗಿದ್ದನ್ನ ಓದ್ಕೊಂಡು ಅವ್ರ ಜೀವನ ಕಟ್ಕೋತಾ ಇದ್ರು. ಇವತ್ತು ಅವ್ರನ್ನೆಲ್ಲ ಬಡವರನ್ನ ಆಯ್ಕೆ ಮಾಡಿಕೊಂಡು ಇನ್ನೊಂದಷ್ಟು ಅವರ ಜೀವನವನ್ನ ಒಂದು ಸಂಕಷ್ಟಕ್ಕೆ, ಅತಂತ್ರಕ್ಕೆ ದೂಡಿರ್ತಕ್ಕಂಥ ಒಂದು ದುರ್ಘಟನೆ, ದುರ್ಯೋಜನೆ ಇದು. ಅವತ್ತು ಆಯ್ಕೆ ಮಾಡಿದಂತ 48 ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜುಗಳಿಂದ ಅವರನ್ನ ಆಯ್ಕೆ ಮಾಡಿಕೊಂಡು ಎಲ್ಲರೂ ಬಹುತೇಕವಾಗಿ ಬಡ ಜನರು ಈ ತರದ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಿಕೊಂಡು ಮಾಡಿದಂಥದ್ದು, ಅದನ್ನ ನಾವೇ ಹೇಳಿದಂಗೆ ಬರೀ ದೊಡ್ಡ ಮಟ್ಟದಲ್ಲಿ ಈ ತರಕ್ಕೆ ನಾವೇನೋ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭಿಸ್ತಾರೆ. ನಾವೇ ಹೇಳಿದ್ರೆ ಒಂದು ಡಿಪ್ಲೊಮೋ ಪ್ಲಸ್ ಅಸೋಸಿಯೇಟ್ ಡಿಗ್ರಿಯನ್ನ ಏಕಕಾಲಕ್ಕೆ ಪಡೆಯುವಂತ ಅವಕಾಶ ಇರ್ತಕ್ಕಂಥ ಯೋಜನೆ, ಟ್ವಿನಿಂಗ್ ಯೋಜನೆ ಅಂತ ಹೇಳಿ ಭಾರಿ ಪ್ರಚಾರವನ್ನ ಅವತ್ತು ಪಡ್ಕೋತಾರೆ. ಬಂದ್ಗಳು 2021 ಇದು ಮೊದಲನೇ ಬ್ಯಾಚ್ ಪ್ರಾರಂಭ ಆಗುತ್ತೆ.
ನಾವೇ ಹೇಳಿದಂಗೆ ಮೊದಲನೇ ಒಂದು ವರ್ಷಕ್ಕೆ 48 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. 2021ರಲ್ಲಿ ಇದನ್ನ ಆಯ್ಕೆ ಮಾಡಿಕೊಂಡ 48 ವಿದ್ಯಾರ್ಥಿಗಳನ್ನ ಮತ್ತೆ 2022ರಲ್ಲೂ ಕೂಡ ಮತ್ತೊಂದು ಬ್ಯಾಚ್ಗೆ 48 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡಿದ್ರು. ಈಗ 2021 ಕಳಿತು, 22 ಕಳಿತು, 23 ಕಳಿತು. ಈಗ 21ರಲ್ಲಿ ಮತ್ತೆ ಇದು ಸ್ಕೀಮ್ ಹೇಗೆ ಅಂತ ಅಂದ್ರೆ 2021 ಆಯ್ಕೆ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ 3 ವರ್ಷದ ಡಿಪ್ಲೊಮಾ ಇರುತ್ತೆ. ಅದರಲ್ಲಿ ಪ್ರವಾಸೋದ್ಯಮದ ಡಿಪ್ಲೊಮಾ ಒಂದು ಮತ್ತೆ ಇನ್ನೊಂದು ಮತ್ತೊಂದು ಡಿಪ್ಲೊಮಾ ಇದೆ, ಅದು ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಮತ್ತೆ ಪ್ರವಾಸೋದ್ಯಮ ಡಿಪ್ಲೊಮಾ ತರಗತಿಗಳಲ್ಲಿ ಓದ್ತಾ ಇರ್ತಕ್ಕಂತ ಅಲ್ಲಿ ಸೈಬರ್ ಸೆಕ್ಯೂರಿಟಿಯ 24 ಮಕ್ಕಳು ಮತ್ತೆ ಪ್ರವಾಸೋದ್ಯಮ ಡಿಪ್ಲೊಮಾ ತರಗತಿಗಳು ಓದ್ತಾ ಇರ್ತಕ್ಕಂತ 24 ಮಕ್ಕಳು ಸೇರಿಸಿ ಒಟ್ಟು 48 ಜನರು ಆಯ್ಕೆ ಮಾಡ್ಕೊಳ್ತಾರೆ. ಈ 48 ಜನರಲ್ಲಿ ಮೊದಲ 2 ಸೆಮಿಸ್ಟರ್ ಇವರು ಏನು ನಮ್ಮ ಅವ್ರ ರೆಗ್ಯುಲರ್ ಆಗಿ ಆ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರದ್ದು ಏನು ಸೈಬರ್ ಸೆಕ್ಯೂರಿಟಿ ಮತ್ತೆ ಪ್ರವಾಸೋದ್ಯಮ ಡಿಪ್ಲೊಮಾಗಳ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಏನಿದೆಯೋ ಅದನ್ನೇ ಓದ್ತಾರೆ ಮೊದಲ 1 ವರ್ಷ. 2ನೇ ವರ್ಷ ಏನಾಗುತ್ತೆ, 2ನೇ ವರ್ಷ ಅವರು ಅಮೆರಿಕದಲ್ಲಿ ಇವರು ಸರ್ಕಾರದವರು ಅಮೆರಿಕದ ಒಂದಷ್ಟು ಕಾಲೇಜ್ಗಳೊಂದಿಗೆ ಒಡಂಬಡಿಕೆ ಮಾಡ್ಕೋತಾರೆ, MOU. ಅಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋತಾ ಇದೀವಿ, ಆ ವಿದ್ಯಾರ್ಥಿಗಳಿಗೆ ನೀವು ಒಂದಷ್ಟು ಶಿಕ್ಷಣವನ್ನ ಕೊಡಬೇಕು, ಅವರ ಭವಿಷ್ಯವನ್ನ ಉಜ್ವಲಗೊಳಿಸೋದಕ್ಕೆ ನೀವು ಅದನ್ನ ಸಹಕರಿಸಬೇಕು, ನೀವು ಅಮೆರಿಕದಲ್ಲಿ ಅವ್ರಿಗೆ ಅಸೋಸಿಯೇಟ್ ಡಿಗ್ರಿಯನ್ನ ಕೊಡಬೇಕು ಅಂತ ಹೇಳಿ ಇವರು ಈ ತರದ ಒಂದು MOU ನ ಮಾಡ್ಕೊಂಡಿದ್ದಾರೆ. ಯಾವ್ದಿನಲ್ಲಿ ಆ ಕಾಲೇಜ್ಗಳ ಹೆಸರಲ್ಲಿ ಈ ಕಾಲೇಜ್ಗಳ ಹೆಸರಲ್ಲಿ MOU ಮಾಡ್ಕೊಂಡಂತ ಸಂದರ್ಭದಲ್ಲಿ ಏನಾಗಿದೆ, ಮೊದಲು ಇವರು 2021ರ ಆರಂಭದಲ್ಲಿ ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದ ಮಾಂಟೆಕೊಮೊರಿ ಕೌಂಟಿ ಕಮ್ಯುನಿಟಿ ಕಾಲೇಜಿನಲ್ಲಿ ಒಪ್ಪಂದ ಮಾಡ್ಕೋತಾರೆ. ಮೊದಲನೇ ಕಾಲೇಜು ಮಾಂಟೆಕೊಮೊರಿ ಕೌಂಟಿ ಕಮ್ಯುನಿಟಿ ಕಾಲೇಜ್ ಅಂತ ಅಲ್ಲಿ ಒಪ್ಪಂದ ಮಾಡ್ಕೋತಾರೆ. ಅದು 2022ಕ್ಕೆ ಆ ಒಪ್ಪಂದ ಈ MOU ಏನು ಮಾಡ್ಕೊಂಡಿದ್ದು ಮುರಿದು ಬೀಳುತ್ತೆ. ಈ ಕಡೆ ಅಭ್ಯರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಅವರನ್ನ ಶಿಕ್ಷಣ ಕೊಡಬೇಕು, ಶಿಕ್ಷಣ ಕೊಡೋದಕ್ಕೆ MOU ಮಾಡ್ಕೊಂಡಂತಹ ಕಾಲೇಜ್ ಜೊತೆಯಲ್ಲಿ ಒಪ್ಪಂದ ಮುರಿದು ಬಿಡುತ್ತೆ. 2022ರಲ್ಲಿ ಅದಾದ ಮೇಲೆ ಮತ್ತೆ ಇನ್ನೊಂದು ಕಾಲೇಜ್ ಜೊತೆಯಲ್ಲಿ ಒಪ್ಪಂದ ಮಾಡ್ಕೋತಾರೆ, ಅದು ಏಥೆನ್ಸ್ ಸ್ಟೇಟ್ ಯೂನಿವರ್ಸಿಟಿ ಅಂತಕ್ಕಂತ ಇನ್ನೊಂದು ಕಾಲೇಜ್ ಜೊತೆಯಲ್ಲಿ ಒಪ್ಪಂದ ಮಾಡ್ಕೋತಾರೆ. ಈ ಏಥೆನ್ಸ್ ಮತ್ತೆ ಮಾಂಟೆಕೊಮೊರಿ ಎರಡೂ ಕಾಲೇಜ್ಗಳು ಒಪ್ಪಂದಗಳು ಏನಾಗಿತ್ತು, ಯಾಕೆ ಮುರಿದು ಬಿತ್ತು, ಅದರ ಹಿಂದೆ ಏನ್ ಸಮಸ್ಯೆ ಆಗಿತ್ತು, ಇದ್ಯಾವುದು ಕೂಡ ಎಲ್ಲೂ ಮಾಹಿತಿ ಇಲ್ಲ ಯಾಕೆ ಬಿದ್ದು ಅಂತ. ಈಗ ನಾನಾಗಲೇ ಹೇಳಿದಂಗೆ 2021 ಆಯ್ತು, 22 ಆಯ್ತು, 23 ಆಯ್ತು. 3ನೇ ವರ್ಷದ ಕೊನೆಯ ಸೆಮಿಸ್ಟರ್ಗೆ ಈ 48 ವಿದ್ಯಾರ್ಥಿಗಳು 2021ರಲ್ಲಿ ಆಯ್ಕೆ ಆದಂತಹ 48 ವಿದ್ಯಾರ್ಥಿಗಳು ಈಗ ಅವರು 3ನೇ ಸೆಮಿಸ್ಟರ್ಗೆ ಅಮೆರಿಕದ ಕಾಲೇಜ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಕಾಲೇಜ್ಗಳು ಇವರು ಎನ್ರೋಲ್ ಮಾಡ್ಕೊಂಡಂತಹ ಕಾಲೇಜ್ಗಳೇ ಪತ್ತೆ ಇಲ್ಲ, ಕಾಲೇಜ್ಗಳ ಬಗ್ಗೆ ಮಾಹಿತಿ ಇಲ್ಲ, ಇವರಿಗೆ ವೀಸಾ ಇಲ್ಲ, ಇವರಿಗೆ ಪಾಸ್ಪೋರ್ಟ್ ಇಲ್ಲ. ಪಾಪ 3 ವರ್ಷ ಸುಮಾರು 100 ಜನ ವಿದ್ಯಾರ್ಥಿಗಳು, ರಾಜ್ಯದ ಬಡಪಾಯಿ ವಿದ್ಯಾರ್ಥಿಗಳು, ನತದೃಷ್ಟ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಕನಸನ್ನ ಕಟ್ಕೊಂಡು ಏನೋ ಒಂದಷ್ಟು ನಾವು ಅಮೆರಿಕದಲ್ಲಿ ಓದಿ ಉದ್ದಾರ ಆಗ್ಬೋದು, ನಮ್ಮ ಮನೆಯನ್ನ ಬೆಳೆಸಬಹುದು ಅಂತಕ್ಕಂತ ಕನಸನ್ನ ಇಟ್ಕೊಂಡು ಈ ಒಂದು ಯೋಜನೆಯಲ್ಲಿ ಎನ್ರೋಲ್ ಆದಂತಹ ಸುಮಾರು 96 ವಿದ್ಯಾರ್ಥಿಗಳ ಜೀವನ ಇವತ್ತು ಅತಂತ್ರ ಆಗಿದೆ. ಅದರಲ್ಲಿ 2021ನೇ ಬ್ಯಾಚಿನ ವಿದ್ಯಾರ್ಥಿಗಳು ಇವತ್ತಿಗೆ 2023ರ ಸುಮಾರಿಗೆ ಇವತ್ತು ಅವರ ಕಾಲೇಜಿನಲ್ಲಿ ಓದ್ತಾ ಇರ್ಬೇಕಾಗಿತ್ತು. ಆದ್ರೆ ಸರ್ಕಾರ ಮಾಡಿರ್ತಕ್ಕಂತ ಸ್ಕೀಮ್ ಮುರಿದು ಬಿದ್ದಿದೆ. ಇವತ್ತು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಅವರಿಗೆ ಕೊಡ್ತಾ ಇಲ್ಲ. ಅವರ ಪೋಷಕರು, ಆ ವಿದ್ಯಾರ್ಥಿಗಳು ದಿನನಿತ್ಯ ಪ್ರತಿನಿತ್ಯ ಸಂಬಂಧಪಟ್ಟಂತಹ ಇಲಾಖೆಗೆ ಹೋಗೋದು ಬರೋದು ಮತ್ತೆ ಇನ್ನೊಂದಷ್ಟು ಸಚಿವರನ್ನ ಮತ್ತೊಬ್ಬರನ್ನ ಭೇಟಿ ಆಗೋದಕ್ಕೆ ಹೋಗೋದು ಯಾವುದೇ ಪ್ರಯತ್ನಗಳು ಇವತ್ತು ಅವರಿಗೆ ಸಹಕಾರಿ ಆಗ್ತಾ ಇಲ್ಲ. ಇದನ್ನ ಗಮನಿಸಬೇಕಾದಂತ ಏನು ಅವತ್ತು ಉನ್ನತ ಶಿಕ್ಷಣ ಸಚಿವರಾಗಿದ್ದಂತ ಅಶೋಕ್ ನಾರಾಯಣ ಅವ್ರನ್ನು ಕೂಡ ಅವ್ರು ಭೇಟಿ ಮಾಡಿದ್ರು ಕೂಡ ಯಾವುದೇ ಮಾಹಿತಿ ಅವ್ರ ಕಡೆಯಿಂದ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಪೇಪರ್ ಅಲ್ಲಿ ಪುಟಪುಟಗಳ ಬಗ್ಗೆ ಪುಟಪುಟಗಳ ಹೆಡ್ಲೈನ್ಸ್ ಅಲ್ಲಿ ವರದಿ ಆಗಿತ್ತು ಈ ತರದ್ದೇ, ಅಮೆರಿಕದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೆ ಹೀಗೆ ಅಂತ. ಏನು ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದಾವ? ಇವ್ರು ಯಾರಿಗೋಸ್ಕರ ಹಿಂಗ್ ಮಾಡ್ತಾ ಇದಾರೆ, ಯಾಕೋಸ್ಕರ ಮಾಡ್ತಾ ಇದಾರೆ? ಜನರು ನಿನ್ ಕುರಿಗಳು ಅಂತ ಅನ್ಕೊಂಡಿದಾರ? ನಿಮ್ಮ ಮಕ್ಕಳು ಮಾತ್ರ ಯಾವ್ದೋ ಲಂಡನ್ ಯೂನಿವರ್ಸಿಟಿನಲ್ಲಿ, ಅಮೆರಿಕದ ಯೂನಿವರ್ಸಿಟಿನಲ್ಲಿ, ಇನ್ಯಾವುದೋ ಬೇರೆ ಬೇರೆ ಫಾರಿನ್ ಗಳಲ್ಲಿ ನಿಮ್ಮ ಮಕ್ಕಳುಗಳು ಓದಬೇಕು, 1-2 ಡಿಗ್ರಿ ತೆಗೆದುಕೊಂಡು ಬರಬೇಕು, ಅದಕ್ಕೆ 1,00,000 ರೂಪಾಯಿ ಖರ್ಚು ಮಾಡ್ತೀರಾ, 1,00,000 ರೂಪಾಯಿ ಖರ್ಚು ಮಾಡ್ತೀರಾ? ಬಡವರನ್ನ, ಮಕ್ಕಳನ್ನ, ಬಡವರ ಜೀವನವನ್ನ ಯಾಕಿಷ್ಟು ನಿಕೃಷ್ಟವಾಗಿ ಕಾಣೋದ್ರ ಮುಖಾಂತರ ಅವರ ಜೀವನವನ್ನ ಸರ್ಕಾರಗಳು ಹಾಳು ಮಾಡ್ತಾ ಇದ್ದೇವೆ ಅಂತ ಹೇಳಿ ನನಗಂತೂ ಅರ್ಥ ಆಗ್ತದೆ. ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು. ಯಾರು ನರೇಂದ್ರ ಮೋದಿ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು, ಕುಮಾರಸ್ವಾಮಿ ಅವರು ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇವತ್ತಿನ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವ್ರು ಎಲ್ಲ ಅವರ ಮಕ್ಕಳ ಬಗ್ಗೆ ಕೊಡ್ತಕ್ಕಂತ ಕಾಳಜಿಯನ್ನ
ಈ ರಾಜ್ಯದ ಜನರ ಬಗ್ಗೆ, ರಾಜ್ಯದ ಬಡ ಜನರ ಬಗ್ಗೆ, ರಾಜ್ಯದ ನತದೃಷ್ಟ ಜನರು ಅವರನ್ನು ಆಯ್ಕೆ ಮಾಡಿದಂತ ನತದೃಷ್ಟರ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲ ಅಂತಕ್ಕಂಥದ್ದು ನಮಗೆ ಈ ಪ್ರಕರಣದಿಂದ ಮತ್ತೊಮ್ಮೆ ನಮಗೆ ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳು ಇವತ್ತು ಒಂದು ರೀತಿಯಲ್ಲಿ ಅವರ ಸುಮಾರು 96 ವಿದ್ಯಾರ್ಥಿಗಳ ಜೀವನ ಇವತ್ತು ಅತಂತ್ರ ಪರಿಸ್ಥಿತಿಗೆ ತಲುಪಿದೆ. ಅವ್ರಿಗೆ ಏನ್ ಮಾಡ್ಬೇಕು ಇವಾಗ, ಯಾರನ್ನ ಕೇಳ್ಬೇಕು? ಸರ್ಕಾರಿ ಯೋಜನೆ ಇದು, ಇದು ಯಾವ್ದೋ ಪ್ರೈವೇಟ್ ಸ್ಕೀಮ್ ಅಲ್ಲ, ಅಥವಾ ಯಾವ್ದೋ ಪ್ರೈವೇಟ್ ಅವರು ಬ್ರೋಕರ್ಗಳು ನಿಮ್ಗೆ ವಿದ್ಯಾಭ್ಯಾಸ ಕೊಡಿಸ್ತೀವಿ ಅಮೆರಿಕದಲ್ಲಿ ಬನ್ನಿ ಅಂತ ಹೇಳಿ ಅವರನ್ನ ಚೀಟ್ ಮಾಡಿರೋದಲ್ಲ. ಈ ಸರ್ಕಾರ, ಒಂದು ರಾಜ್ಯ ಸರ್ಕಾರ, ಕರ್ನಾಟಕದಂತಹ ಒಂದು ಗಣತವೆತ್ತ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಯೋಜನೆಯಲ್ಲಿನ ಲೋಪ, ಯೋಜನೆಯಲ್ಲಿನ ದೋಖ ಇದು. ಈ ರಾಜ್ಯ ಸರ್ಕಾರದ ಯೋಜನೆಯಿಂದ, ದೋಖದಿಂದಾಗಿ ಇವತ್ತು 96 ಜನ ವಿದ್ಯಾರ್ಥಿಗಳ ಜೀವನ ಒಂದು ರೀತಿಯಲ್ಲಿ ಆತಂಕದಲ್ಲಿ ಮುಳುಗಿದೆ. ಆಗ ಏನೋ 2021 ಸ್ಕೀಮ್ನ ಜಾರಿ ಮಾಡಿದ್ರು, ಆಯ್ತು, ಅದು ಆಗ್ಬೇಕಿತ್ತು, ಆ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿತ್ತು. ಅವ್ರು ಇವತ್ತಿನ ಸರ್ಕಾರನು ಕೂಡ, ಇವತ್ತಿನ ಸರ್ಕಾರದ ಕೂಡ ಗ್ರಾಮೀಣ ಸರ್ಕಾರದ ಮೇಲೂ ಕೂಡ ಜವಾಬ್ದಾರಿ ಇದೆ. ಅವರು ಕೂಡ ಏನಾಗಿತ್ತು ಆ ಸ್ಕೀಮು, ಏನ್ ಇವತ್ತು 96 ಜನ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಹೇಗೆ ಅವರ ಜೀವನವನ್ನ ನಾವು ಕಟ್ಕೊಡ್ಬೇಕು, ಯಾವ ರೀತಿಯಾಗಿ ಈ ಸ್ಕೀಮ್ಗೆ ಬೇಕಾದಂತ ವ್ಯವಸ್ಥೆಯನ್ನ ನಾವು ಮಾಡ್ಕೋಬೇಕು ಅಂತಕ್ಕಂತ ಆ ಪರಿಜ್ಞಾನ ಕೂಡ ಇವತ್ತಿನ ಸರ್ಕಾರಕ್ಕೂ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಏನು 96 ಜನ ವಿದ್ಯಾರ್ಥಿಗಳು ಜೀವನ ಸಂಕಷ್ಟಕ್ಕೆ ಈಡಾಗಿದೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಧ್ವನಿ ಆಗ್ಬೇಕು ಅಂತ ಹೇಳಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದೆ. ಇದೇ ರೀತಿಯಾಗಿ ನಮ್ಗೆ ಗೊತ್ತಿರ್ತಕ್ಕಂತ ಯೋಜನೆ ಇದು. ಈ ರೀತಿಯಾಗಿ ಎಷ್ಟೆಲ್ಲ ಸಾವಿರ ಯೋಜನೆಗಳು ಇನ್ನ ಇವತ್ತು ಸೆಂಟ್ರಲ್ ಸ್ಟೇಟ್ ಸ್ಕೀಮ್ ಇದು, ಇನ್ನ ಸೆಂಟ್ರಲ್ ಸ್ಕೀಮ್ಗಳು ಬಂತು ಹೋದ್ರು ಇದೇ ತರದ ದೊಕ್ಕ ಸ್ಕೀಮ್ಗಳೇ. ನೀವು ನೋಡ್ಬೇಕು, ಆ ಸ್ಟಾರ್ಟ್ಅಪ್ ಮಾಡಿ, ಈ ಸ್ಟಾರ್ಟ್ಅಪ್ ಮಾಡಿ, ನಿಮ್ಗೆ ಅಷ್ಟು ಕೋಟಿ ಕೊಡ್ತೀವಿ, ಇಷ್ಟು ಲಕ್ಷ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ನೋಡಿ ಇವತ್ತು ಯಾವ ಒಂದು ಖಾಲಿ ಜೇಬಿದೆ ಅವ್ನು 1 ರೂಪಾಯಿ ಸಾಲ ಕೊಡಲ್ಲ ಯಾರನ್ನು. ಯಾವ ಸ್ಟಾರ್ಟ್ಅಪ್ ಮಾಡೋದಕ್ಕೂ ಒಂದು 1 ನಯಾ ಪೈಸೆ ಯಾವನ್ನು ಕೊಡಲ್ಲ. ಯಾವನ ಹತ್ರ ಆಲ್ರೆಡಿ ದುಡ್ಡಿದೆ, ಯಾವನ ಹತ್ರ ಆಲ್ರೆಡಿ ಪ್ರಾಪರ್ಟಿ ಇದೆ, ಯಾವನಪ್ಪ ಆಲ್ರೆಡಿ ಕೋಟ್ಯಾಧಿಪತಿ, ಯಾವನಪ್ಪ ಆಲ್ರೆಡಿ ಲಕ್ಷಾಧಿಪತಿ, ಅಂತವ್ರ ಮಕ್ಕಳಿಗೆ ಲೋನ್ ಕೊಡೋದಕ್ಕೆ, ಅಂತವ್ರ ಮಕ್ಕಳು ಸ್ಟಾರ್ಟ್ಅಪ್ ಮಾಡೋದಕ್ಕೆ, ಅಂತವ್ರ ಮಕ್ಕಳನ್ನು ಬೆಳೆಸೋದಕ್ಕೆ ಇವತ್ತು ಸೆಂಟ್ರಲ್ ನ ಸ್ಕೀಮ್ಗಳು ಇರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಕೂಡ ಇಲ್ಲೂ ಕೂಡ ಇದೆ, ಅದೇ ತರದ ಒಂದು ದೊಕ್ಕ ಸ್ಕೀಮ್ ಇವತ್ತು ಕರ್ನಾಟಕದ ರಾಜ್ಯದಲ್ಲೂ ಕೂಡ ಮಾಡಿರ್ತಕ್ಕಂತ ಸ್ಕೀಮ್ ಇದಾಗಿದೆ. ಸೊ ಇವತ್ತು ಸಾಮಾನ್ಯ ಜನರು ಬದುಕೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂತ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ. ಕೇವಲ ಇವರೆಲ್ಲ ರಾಜಕಾರಣಿಗಳು, ಅವ್ರ ಮಕ್ಕಳಷ್ಟೇ ಮಕ್ಕಳು, ಅವ್ರ ಮಕ್ಕಳಷ್ಟೇ ಉದ್ಧಾರ ಆಗ್ಬೇಕು, ಇನ್ನು ಬೇರೆಯವ್ರಿಗೆ ಬೇರೆಯವ್ರದ್ದು ಬದುಕಲ್ಲ, ಬೇರೆಯವ್ರದ್ದು ಜೀವನ ಅಲ್ಲ, ಬೇರೆಯವ್ರಿಗೆ ಭವಿಷ್ಯ ಅಲ್ಲ ಅಂತ ಹೇಳಿ ಇವರೆಲ್ಲ ಭಾವಿಸ್ಕೊಂಡ ಹಾಗೆ ನನಗೆ ಅನ್ನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ, ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ MOU ಈ ವಿಚಾರ ಏನ್ ಹೇಳ್ತಾರೆ ಅಂತ ಅಂದ್ರೆ, ಕೆಲವೊಂದಷ್ಟು ಕೋರ್ಸ್ಗಳು, ಈ ಕೋರ್ಸ್ಗಳಿಗೆ ಇಲ್ಲಿ ನೋಡಿ ಬಡ ಟೆಕ್ನಿಕಲ್ ಆಗಿ ಇನ್ನೊಂದಷ್ಟು ಏನ್ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 2 ಕೋರ್ಸ್ಗಳಿದಾವಲ್ಲ, ಸೈಬರ್ ಸೆಕ್ಯೂರಿಟಿ ಮತ್ತೆ ಪ್ರವಾಸೋದ್ಯಮ ಡಿಪ್ಲೊಮಾ ತರಗತಿಗಳ ವಿದ್ಯಾರ್ಥಿಗಳಿಗೆ ಇವರು ಏನ್ ಮಾಡ್ತಾ ಇರೋದು, ಕೋರ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಸೋಸಿಯೇಟ್ ಡಿಗ್ರಿ ಕೊಡೋದಕ್ಕೆ, ಇದನ್ನ ಇಂಟಿಗ್ರೇಟೆಡ್ ಏನು ಟ್ರೈನಿಂಗ್ ಯೋಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇವರಿಗೆ ಅಮೆರಿಕನ್ ಯೂನಿವರ್ಸಿಟಿ ಕಲಿಸ್ತಾ ಇರ್ತಕ್ಕಂಥ ಪಾಠಗಳೇನು ಅಂತ ಅಂದ್ರೆ, ಇಂಗ್ಲಿಷ್, ಮೈಥಾಲಜಿ, ನ್ಯೂಟ್ರಿಷನ್, ಬಿಸಿನೆಸ್ ಎಥಿಕ್ಸ್. ಇವ್ರನ್ನ ಇವಾಗ ಸೈಬರ್ ಸೆಕ್ಯೂರಿಟಿ ಓದತಕ್ಕಂಥ ಡಿಪ್ಲೊಮಾ ಕೈಕೊಂಡು ಹೋಗಿ ಅವ್ರಿಗೆ ನ್ಯೂಟ್ರಿಷನ್ ಏನ್ ಹೇಳ್ಕೊಡ್ಬೇಕು, ಬಿಸಿನೆಸ್ ಎಥಿಕ್ಸ್ ಏನ್ ಹೇಳ್ಕೊಡ್ಬೇಕು, ಮೆಥಾಲಜಿ ಏನ್ ಹೇಳ್ಕೊಡ್ಬೇಕು, ಕನಿಷ್ಠ ಪರಿಜ್ಞಾನ ಬೇಡ ಇವರಿಗೆ. ನಮ್ಗೆ ಈ ಯೋಜನೆಗಳನ್ನ ರೂಪಿಸ್ತಕ್ಕಂತ ಸರ್ಕಾರಿ ಯೋಜನೆಗಳನ್ನ ರೂಪಿಸ್ತಕ್ಕಂತ ಇಂತಹ ಮಿನಿಸ್ಟರ್ಗಳಿಗೆ ಇವ್ರು ಏನ್ ತಲೆ ಒಳಗಡೆ ಏನ್ ಸಗಣಿನೇ ಇದೆಯಾ, ಸಗಣಿ ತಲೆ ಒಳಗಡೆ ಇವ್ರಿಗೆ ಈ ತರದನ್ನ ಮಾಡ್ತಾ ಇದೆ. ಒಂದು MOU ಮಾಡ್ಬೇಕಾದ್ರೆ ಈ ತರದನ್ನ ಪಠ್ಯಗಳನ್ನ ಇಟ್ಟಿದ್ದಾರೆ ಅಂತ ಅಂದ್ರೆ, ಈಗ ಇವ್ರಿಗೆ ಆ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ 1 ವರ್ಷದ್ದು ಏನು ಆನ್ಲೈನ್ ಮುಖಾಂತರ ತರಗತಿಗಳಿದೆಲ್ಲ ಓದಿಸಿದ್ರೆ ಏನ್ ಪ್ರಯೋಜನ ಆಗುತ್ತೆ ಇದರಿಂದ? ಸೊ ಒಟ್ಟಾರೆಯಾಗಿ ಇದೊಂದು ಪ್ರಚಾರದ ಯೋಜನೆ ಆಗಿತ್ತು. ಪ್ರಚಾರದ ಕಾರಣಕ್ಕಾಗಿ ಪ್ರಚಾರವನ್ನ ಪಡ್ಕೊಳ್ಳೋದಕ್ಕೆ BJP ಸರ್ಕಾರ ಇದನ್ನು ಮಾಡಿತು. ಇವತ್ತು ಅದನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿ ಸಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಇವತ್ತು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಎಡವಿದೆ. ಈ ನಿಟ್ಟಿನಲ್ಲಿ 2 ಸರ್ಕಾರಗಳು, ಹಿಂದೆ ಇದ್ದಂತಹ ಸರ್ಕಾರ ಮತ್ತು ಇವತ್ತಿನ ಸರ್ಕಾರ, 2 ಸರ್ಕಾರಗಳು ಈ 96 ವಿದ್ಯಾರ್ಥಿಗಳ ಏನು ಅನಂತ ಪರಿಸ್ಥಿತಿಗೆ ಕಾರಣಕರ್ತರು, ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಮೂಲಕ ಆಗ್ರಹಿಸ್ತಾ ಇದೆ. ಕೂಡಲೇ ಸಿದ್ದರಾಮಯ್ಯ ಅವರ ಸರ್ಕಾರ 98 ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸತಕ್ಕಂತ ಏನು ಈ ಒಂದು ಸ್ಕೀಮ್ ಇದೆ, ಯೋಜನೆ ಇದೆ, ಯೋಜನೆಯಲ್ಲಿ ಆಗಿರ್ತಕ್ಕಂತ ಲೋಪದೋಷಗಳು ಏನು ಅಂತಕ್ಕಂಥದನ್ನ ಗೊತ್ತು ಮಾಡಿಕೊಂಡು ಕೂಡಲೇ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಾಪಾಡಬೇಕು. ಈ ಕೂಡಲೇ ಆ ವಿದ್ಯಾರ್ಥಿಗಳು ಹೋಗಿ ಈಗ ಏನಾದ್ರು ಬೇಕಾದ MOU ಮತ್ತೊಂದು ಕಾಲೇಜಿನಲ್ಲಿ ಅವ್ರು ಏನಾದ್ರು MOU ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೂಡಲೇ ಅದನ್ನ ಮಾಡ್ಕೋಬೇಕು. ಅದನ್ನ ಕಾಲೇಜಿನ ಇವರು
ಯಾವುದು ಅಂತಕ್ಕಂಥದ್ದನ್ನು ನಿಗದಿ ಮಾಡಿಕೊಂಡು ಈ ವಿದ್ಯಾರ್ಥಿಗಳು ಈಗ ಏನು 2021 ಬ್ಯಾಚ್ ಈಗ ಅವರು ಅಮೆರಿಕಕ್ಕೆ ಹೋಗಬೇಕಾಗಿದೆ. ಆ ವಿದ್ಯಾರ್ಥಿಗಳನ್ನ ಅಲ್ಲಿಗೆ ಕಳಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು, ಆ ಮುಖಾಂತರ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಾಪಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಸರ್ಕಾರವನ್ನ ಆ ಒಂದು ಮಕ್ಕಳ ಆ ಒಂದು ವಿದ್ಯಾರ್ಥಿಗಳ 96 ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ನಾವು ವಿನಂತಿಯಿಂದ ಸರ್ಕಾರವನ್ನ ವಿನಂತಿಸ್ಕೋತಾ ಇದೀವಿ. ಕೂಡಲೇ ದಯವಿಟ್ಟು ಸಿದ್ದರಾಮಯ್ಯ ಅವರು ಈ ಮಕ್ಕಳ ಭವಿಷ್ಯವನ್ನ ಕಾಪಾಡಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊತಾ ನಾನು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ.